ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ಫ್ಯಾಮಿಲಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅಕ್ಕಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಚಿಕನ್ನು, ಅರಿಶಿನ, ತುಪ್ಪ, ಉಪ್ಪು, ಮೊಸರು ಮತ್ತು ಎಣ್ಣೆ. ಒಗ್ಗರಣೆಗೆ ಇಲ್ಲಿ ಬಂದು ಕರಿಬೇವು ತೊಗೊಂಡಿದ್ದೀನಿ, ಚಕ್ಕೆ, ಮೆಣಸು, ಒಂದು ಸ್ಟಾರು, ಲವಂಗ, ನಿಂಬೆಹಣ್ಣು, ಮರಾಠಿ ಮೊಗ್ಗು, ಪಲಾವೆಲೆ, ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಗರಂ ಮಸಾಲ. ಆಯಿಲ್ ಹಾಕೋಣ. ನಾನಿಲ್ಲಿ 3/4 ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಭಾಗದಷ್ಟು ಮಾತ್ರ ಆಯಿಲ್ ಹಾಕ್ತಾಯಿದ್ದೀನಿ. ಇನ್ನು 1/4 ಕಪ್ಪಷ್ಟು ತುಪ್ಪ ಹಾಕೋಣ. ತುಪ್ಪ ಹಾಕಿದ್ರೆ ಬಿರಿಯಾನಿಗೆ ತುಂಬ ಫ್ಲೇವರು ಬರುತ್ತೆ, ಟೇಸ್ಟು ಬರುತ್ತೆ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಬಿಸಿಯಾಗಿದ ತಕ್ಷಣ ಪಲಾವೆಲೆ, ಕರಿಬೇವು, ಮರಾಠಿ ಮೊಗ್ಗು, ಸ್ಟಾರು, ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1.5 ಈರುಳ್ಳಿ ತಗೊಳ್ತೀನಿ. ದೊಡ್ಡದಾದರೆ 1 ಸ್ಪೂನ್ ತಗೊಳ್ಳಿ, ಚಿಕ್ಕ ಚಿಕ್ಕದಾದರೆ 2 ಈರುಳ್ಳಿ ತಗೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 5 ಮಿನಿಟ್ಸ್ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋಗುತ್ತ ನಾವಿಲ್ಲಿ ಮಿಕ್ಸಿಗೆ ಹಾಗೆ ತೋರಿಸ್ಕೊಂಡ್ರೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ. ನಾನು ಹಸಿಮೆಣಸಿಗೆ ಬಂದು 8 ರಿಂದ 9 ತೊಗೊಂಡಿದ್ದೀನಿ. ಇದು ಸಣ್ಣದು, ದೊಡ್ಡದಾದರೆ 5 ಮೆಣಸಿಗೆ ತೊಗೊಳ್ತಾಕು. ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಲ್ಲ, ಸಿಪ್ಪೆ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು 1/4 ಇಂಚಷ್ಟು ಶುಂಠಿ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಮಾತ್ರನೇ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ವಾಟರ್ ಹಾಕಿ ಮಿಕ್ಸಿಗೆ ಟೇಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿಲಿ ರುಬ್ಬಬೇಕು ಇದನ್ನು, ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ಆಲ್ರೆಡಿ ಈರುಳ್ಳಿ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಆಗಿದೆ. ಸೊ ಇಷ್ಟಾದರೂ ಸಾಕು, ಅಷ್ಟೇನು ರೈ ಆಗೋದು ಬೇಡ. ಈಗ ಇದಕ್ಕೆ ನಾನು 1 ದೊಡ್ಡದಾದರೆ 1 ಟೊಮೊಟೊ, ಸಣ್ಣದಾದರೆ 2 ಟೊಮೊಟೊ. ಇದೆಲ್ಲ ನಾನು 1/2 ಕೆಜಿ ಚಿಕನ್ಗೆ ತೋರಿಸ್ತಾ ಇರೋದು. ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಇದೇ ಕ್ವಾಂಟಿಟಿಲಿ ಜಾಸ್ತಿ ಏಲಕ್ಕಿ ಹಾಕಿ. ಟೊಮೊಟೊ ಹಾಕಿದ ತಕ್ಷಣ ಈಗೇನು ರುಬ್ಬಿರ್ತೀವಿ, ಈಗ ಟೊಮೆಟೊ ಹಾಕಿದ ತಕ್ಷಣವೇ ಚಿಕನ್ ಹಾಕೋಬೇಕು. ಚಿಕನ್ನ ನಾನು ಅರ್ಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿಟ್ಟಿದ್ದೀನಿ, ಯಾಕಂದರೆ ಚಿಕನ್ನು ಬಂತ ಫ್ಲೇವರ್ ಬರಲಿ ಅಂತ. ಇದಕ್ಕೆ ಮತ್ತೆ ಚಿಕನ್ಗೆ ಅರ್ಶಿನ ಹಾಕಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ, ನನಗೆ 1 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತೆ ರುಚಿ ನೋಡಿ ಹಾಕೋಣ. ಈಗ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ 1 ಸ್ಪೂನ್ ಮಿಕ್ಸ್ ಮಾಡೋಣ. ಇದು 5 ರಿಂದ 10 ನಿಮಿಷ ಬೇಯಲಿ. ಅದು ಬೇಯೋದ್ರೊಳಗೆ ನಾನು ಇದನ್ನು ತುಂಬ ಸಣ್ಣದಾಗಿ ಹೆಚ್ಕೊಳ್ಳೋಣ. ಬೇಯ್ತಾ ಇದೆ ಚಿಕನ್ನು,
ಅದು ಬೇಯೋ ಅಷ್ಟೊತ್ತಿಗೆ ನಾವು ಈ ಕೊತ್ತಂಬರಿ ಸ್ವಲ್ಪ ಉಳಿದಿರೋ ಕೊತ್ತಂಬರಿ ಮತ್ತು ಪುದೀನ ಎರಡನ್ನು ತುಂಬ ಸಣ್ಣದಾಗಿ ನೋಡಿದ್ದೀವಿ ನೋಡ್ಬೋದು ವಿಡಿಯೋದಲ್ಲಿ ಈ ಥರ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ರುಬ್ಬಿದ್ದೀನಿ, ಯಾಕೆ ಸ್ವಲ್ಪ ಹೆಚ್ಚಿದ್ದೀನಿ ಅಂದರೆ ಟೇಸ್ಟ್ಗೋಸ್ಕರ. ಫ್ರೈ ಮಾಡಿ ನೋಡಿ ಮನೇಲಿ ಚೆನ್ನಾಗಿರುತ್ತೆ. ಇದನ್ನು ಹೆಚ್ಚಿರೋದನ್ನ ಒಗ್ಗರಣೆಗೆ ಹಾಕಿ ಚಿಕನ್ ಹಾಕೋತಾ ಇದ್ದು ಕೊತ್ತಂಬರಿ ಪುದೀನ ಹಾಕಿ ಅದ್ರ ಜೊತೆ ಚೆನ್ನಾಗಿ ಎಣ್ಣೆ ಎಲ್ಲ ಇರ್ಕೊಳುತ್ತೆ ಮತ್ತು ಉಪ್ಪು ಎಲ್ಲ ಇಳಿಯುತ್ತೆ. ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಬಿರಿಯಾನಿಗೆಲ್ಲ ಮೊಸರು ಹಾಕಿದ್ರೆ ಅನ್ನ ಮುದ್ದೆ ಥರ ಆಗೋದಿಲ್ಲ, ಉದುರುದ್ರಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಈ ಟೈಮಲ್ಲಿ ನಾವು ಮಸಾಲ ಪದಾರ್ಥಗಳು, ಗರಂ ಮಸಾಲ, ಮೆಣಸಿನ ಪುಡಿ ಒಂದು ಸ್ಪೂನು ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಾಗಿರುತ್ತೆ ಮಾಡಿದವ್ರಿ. ಪೌಡರಲ್ಲಿ ಹಾಕಿದ ತಕ್ಷಣ ಮಿಕ್ಸಿ ಜಾರಲ್ಲಿ ಏನೇನು ರುಬ್ಕೊಂಡಿದ್ದೀವಿ ಒಂದ್ಸತಿ ಹೇಳ್ತೀನಿ. ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದಿಷ್ಟು ರುಬ್ಬಿರೋದು ಮಿಶ್ರಣ. ಈಗ ಹಾಕ್ತಾ ಇದ್ದೀನಿ ಮಿಶ್ರಣ. ಹಾಕಿದ ತಕ್ಷಣ ಒಂದು ಸ್ವಲ್ಪ ಈ ಥರ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಚಿಕನ್ನಿಂದ ನೀಟಾಗಿ ಅಪ್ಲೈ ಆಗುತ್ತೆ. ಇದು ಒಂದು 5 ಮಿನಿಟ್ಸ್ ಕುದಿಲಿ. ಈಗ 5 ಮಿನಿಟ್ಸ್ ಆಗಿದೆ, ನೀವು ನೋಡ್ಬೋದು ಎಣ್ಣೆ ಎಲ್ಲ ಈ ಥರ ಮೇಲೆ ಬರಬೇಕು ತೇಲಿ ನೋಡಿ. ಈ ಥರ ಎಣ್ಣೆ ಮೇಲುಗಡೆ ಬಂದಾಗ ಚಿಕನ್ನು ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಅಂತ ಅರ್ಥ. ಹೀಟ್ ಸಮಯದಲ್ಲಿ ನಾವು ನಿಂಬೆಹಣ್ಣು ತೊಗೊಂಡಿದ್ದೀವಲ್ವ, ಅದನ್ನು ಫುಲ್ಲು ದೊಡ್ಡ ನಿಂಬೆಹಣ್ಣು ಆದರೆ ಒಂದು ಸಾಕು, ಚಿಕ್ಕದಾದರೆ ಎರಡು ತೊಗೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಇರೋಂಥ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ಫುಲ್ಲು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ ತಕ್ಷಣ ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಇದೆ. ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಕರೆಕ್ಟು ಕನ್ಸಿಸ್ಟೆಂಟಿ. ಅಕ್ಕಿ ಹಾಕಿದ ತಕ್ಷಣ ಒಂದು ಸುತ್ತು ನೀಟಾಗಿ ಅಕ್ಕಿ ಹಾಕಿದ ತಕ್ಷಣ ಒಂದು ಸುತ್ತು ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಯಾವುದೇ ರೀತಿ ನಾನು ಬಿರಿಯಾನಿ ಪೌಡರ್ನ ಯೂಸ್ ಮಾಡಿಲ್ಲ. ಗರಂ ಮಸಾಲ, ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಮಾತ್ರ ಪೌಡರ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ನೀರು ಬಂದು 1 ಕಾಲು ಬೌಲು, ಅರ್ಧ ಕೆ ಜಿ ಅಕ್ಕಿ ಇಡಿಸ್ತೆ ಈ ಬೌಲು, ಅದೇ ಬೌಲು 1 ಕಾಲಷ್ಟು ವಾಟರ್ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಅಳತೆ ಪರ್ಫೆಕ್ಟಾಗಿರಬೇಕು. ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವು ಒಂದು ಕುದಿ ಕುದಿಸ್ಬೇಕು. ಡೈರೆಕ್ಟಾಗಿ ಮಿಕ್ಸಿ ಕುಕ್ಕರ್ಗೆ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬಾರ್ದು, ಒಂದ್ಸತಿ ಕುದಿ ಬರಬೇಕು. ಒಂದು ಕುದಿ ಬಂದಾಗ ಚೂರು ರುಚಿ ನೋಡಿಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಸಿಲ್ ಸಾಕು. ಒಂದೇ ವಿಸಿಲ್ಗೆ ನೀಟಾಗಿ ಬೇಯುತ್ತೆ. ಒಂದು 5 ಮಿನಿಟ್ಸು ಕುದಿಲಿ. ನಾವು ನೆಕ್ಸ್ಟ್ ನೋಡಿ, ಈಗ ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದಿದ ತಕ್ಷಣ ಒಂದ್ಸತಿ ಈ ಥರ ತಿರುಗಿಸಿ ಆಗಲೇ ಸ್ವಲ್ಪ ಚಿಕನ್ ಬೇಯುವಾಗ ಮಾತ್ರ ನಾವು ಉಪ್ಪು ಹಾಕಿದ್ವಿ. ಈಗ ಇನ್ನೊಂದು ಸತಿ ನೋಡಿಕೊಂಡು ನೀಟಾಗಿ ಉಪ್ಪು ಹಾಕೊಳ್ಳಿ.
ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಈಗ ವಿಸಿಲ್ ಆಗಿದೆ, ಸೊ ವಿಸಿಲ್ನ ರಿಮೂವ್ ಮಾಡಿ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ನೋಡಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು, ಮಸಾಲೆ ಎಲ್ಲ ಮೇಲೆ ಬಂದಿದೆ. ಇದನ್ನೆಲ್ಲ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು, ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಆಗುತ್ತೆ. ಸೊ ಇದನ್ನು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚಿಕನ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡುವವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು.